ಇನ್ನು ರೈತರಿಗೆ ಗುಡ್ ನ್ಯೂಸನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಯಾವ ಮುಖಾಂತರ ಅಂತಂದರೆ ಬೆಲೆ ಏರಿಕೆಯಿಂದ ರಸಗೊಬ್ಬರಗಳ ಬೆಲೆ ಏರಿಕೆಯಿಂದ ತತ್ತರಿಸಿರುವ ರೈತರಿಗೆ ಕೇಂದ್ರ ಸರ್ಕಾರ ರಿಲೀಫನ್ನು ಕೊಟ್ಟಿದೆ ರಸಗೊಬ್ಬರದ ಮೇಲಿನ ಸಬ್ಸಿಡಿಯನ್ನು ದೊಡ್ಡ ಮಟ್ಟದಲ್ಲಿ ಹೆಚ್ಚಿಸಿದೆ ಡಿ ಎ ಪಿಗೆ ಇದುವರೆಗೂ ಇದ್ದ ಸಾವಿರದ ಇನ್ನೂರು ರೂಪಾಯಿ ರಿಯಾಯಿತಿಯನ್ನು ಸಾವಿರದ ಆರುನೂರೈವತ್ತು ರೂಪಾಯಿಗೆ ಹೆಚ್ಚಿಸಿದೆ ಯೂರಿಯಾ ಸಬ್ಸಿಡಿಯನ್ನು ಸಾವಿರದ ಐನೂರರಿಂದ ಎರಡು ಸಾವಿರ ಎರಡು ಸಾವಿರ ರೂಪಾಯಿಗೆ ಹೆಚ್ಚಿಗೆ ಮಾಡಿದೆ ಎನ್ ಪಿ ಕೆ ಮೇಲಿನ ಸಬ್ಸಿಡಿಯನ್ನು ಒಂಬೈನೂರರಿಂದ ಸಾವಿರದ ಹದಿನೈದು ರೂಪಾಯಿಗೆ ಹೆಚ್ಚಿಸಿದೆ ಅದರ ಅರ್ಥ ರಸಗೊಬ್ಬರ ಸಬ್ಸಿಡಿ ಸಿಗ್ತಾ ಇರೋದ್ರಿಂದ ಹಳೆ ರೇಟಿಗೆ ರಸಗೊಬ್ಬರ ರೈತರಿಗೆ ಇನ್ಮೇಲೆ ಸಿಗುತ್ತೆ